ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 114. ಇವರುಗಳು ಎಚ್ಚರವಾಗಿದ್ದು ತಟ್ಟೋಣದ ಸ್ವರವನ್ನು ಕರ್ತನ ಪ್ರಸನ್ನತೆಯನ್ನು ಪ್ರಕಟಿಸುವ ಪ್ರವಾದಿಯ ಮಾತುಗಳ ಮೂಲಕ ಲಾಲಿಸಲು ಕಾತುರಗೊಂಡು ಕಾಯುತ್ತಿರುತ್ತಾರೆ. ಅವರಿಗೆ ಪ್ರಸ್ತುತ ನಷ್ಟವನ್ನು ಶಿಲುಬೆಯನ್ನು ಸತ್ಯದ ಸಲುವಾಗಿ ನಮ್ರತೆಯಿಂದ ಹೊತ್ತುಕೊಳ್ಳುವವುಗಳಾಗಿದ್ದು ಅವುಗಳನ್ನು ಅವರು ಮುಂಬರಲಿರುವ ದೀರ್ಘಕಾಲ ಬಾಳುವ ಶಾಂತಿ ಆನಂದ ಮತ್ತು ಮಹಿಮೆಯ ಆಶೀರ್ವಾದಗಳ ಮುನ್ಸೂಚನೆ ಎಂದು ಸ್ವಾಗತಿಸುತ್ತಾರೆ. 1874 ಶರತ್ಕಾಲದಲ್ಲಿ ಕರ್ತನ ಆಗಮನವನ್ನು ಪ್ರಕಟಿಸುವ ಪ್ರವಾದನಾ ತಟ್ಟುವಿಕೆಯನ್ನು ಕೇಳಿಸಿಕೊಂಡಾಗ ಬಹುಮಟ್ಟಿಗೆ ಅದರ ಅಂಗೀಕಾರವು ಪ್ರಾರಂಭವಾಯಿತು. ತ್ವರಿತವಾಗಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ, ಮತ್ತಾಯ 25:6 ಎಂಬ ಕೂಗು ಎದ್ದಿತು. ಈ ಕರೆಯು ಈಗಲೂ ಮುಂದುವರಿಯುತ್ತಿದೆ ಮತ್ತು ಎಲ್ಲ ಪ್ರತಿಷ್ಠೆಗೊಂಡ ಕನ್ಯಾವರ್ಗದವರು ಅದನ್ನು ಕೇಳಿಸಿಕೊಳ್ಳುವವರಿಗೆ, ಅವರ ನಂಬಿಕೆ ಮತ್ತು ನಿಷ್ಠೆಯು ಪರೀಕ್ಷಿಸಲ್ಪಡುವವರಿಗೆ ಇದು ಮುಂದುವರಿಯುತ್ತದೆ. ಬುದ್ಧಿವಂತೆಯರೆಲ್ಲರೂ ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿಕೊಂಡು ತಮ್ಮ ಪಾತ್ರೆಗಳಲ್ಲಿ ಉರಿಯುತ್ತಿರುವ ದೀಪದೊಂದಿಗೆ ಕರ್ತನ ಪ್ರಸನ್ನತೆಯನ್ನು ಒಪ್ಪಿಕೊಳ್ಳುತ್ತಾರೆ. ನಂಬಿಕೆಯೊಡನೆ ತಮ್ಮ ಗುಣಲಕ್ಷಣ ಮತ್ತು ಕಾರ್ಯ ವಿಷಯಗಳ ಸಾಮರಸ್ಯವನ್ನು ಸರಿಪಡಿಸಿಕೊಂಡು ಪ್ರಿಯ ಮದಲಿಂಗನನ್ನು ಎದುರು ನೋಡಲು ಹೋದರು ಮತ್ತು ಆತನೊಡನೆ ಮದುವೆಯ ಸಮಾರಂಭದಲ್ಲಿ ಕುಳಿತುಕೊಳ್ಳುತ್ತಾರೆ. ಯಹೂದ್ಯರ ವಿವಾಹ ಸಂಪ್ರದಾಯಗಳು ಕ್ರಿಸ್ತನು ತನ್ನ ಸಭೆಯೆಂಬ ಮದುವಣಗಿತ್ತಿಯೊಡನೆ ಮಾಡಿಕೊಳ್ಳುವ ವಿವಾಹಕ್ಕೆ ಒಂದು ಸುಂದರ ದೃಷ್ಟಾಂತವಾಗಿದೆ. ಆಕೆಯ ಕರ್ತನು ಪರಿಗ್ರಹಣ ಅಥವಾ ಮದುವೆಯ ನಿಶ್ಚಿತಾರ್ಥ ಕಾರ್ಯವು ಎರಡೂ ಕಡೆಯವರ ವಿಧಿಯುಕ್ತವಾದ ನಿಷ್ಠಾವಂತಿಕೆ ಒಡಂಬಡಿಕೆಯನ್ನು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಳ್ಳುವುದು. ಸ್ತ್ರೀಯನ್ನು ತನ್ನ ಗಂಡನ ಮನೆಗೆ ಕರೆದುಕೊಂಡು ಹೋಗುವವರಿಗೆ ತನ್ನ ತಂದೆ ತಾಯಿಗಳ ಮನೆಯಲ್ಲಿಯೇ ಇರುತ್ತಾಳೆ. ಇದಕ್ಕೆ ರೂಢಿಯಲ್ಲಿರುವಂತೆ ನಿಶ್ಚಿತಾರ್ಥ ಅಥವಾ ವಿವಾಹದ ನಂತರ 1 ವರ್ಷದವರೆಗೆ ಹಿಡಿಯಬಹುದು. ಅನ್ಯೂನ್ಯತೆಯ ನೆರವೇರುವಿಕೆಯು ಆಕೆಗಾಗಿ ಆಕೆಯ ಗಂಡನು ಸಿದ್ಧಪಡಿಸಿರುವ ಮನೆಯನ್ನು ಸ್ವೀಕರಿಸುವುದನ್ನು ಒಳಗೊಂಡಿದೆ ಮತ್ತು ಇದು ಬಹು ದಿನಗಳವರೆಗೆ ನಡೆಯುವ ಸಂಭ್ರಮಾಚರಣೆಗಳನ್ನೊಳಗೊಂಡಿರುತ್ತದೆ. ಇದನ್ನು ಶೋಭನ ಹಬ್ಬ ಎಂದು ಕರೆಯುತ್ತಾರೆ. ನಿಯಮಿತ ಸಮಯದಲ್ಲಿ ಮದಲಿಂಗನು ತನ್ನ ಮದುವಣಗಿತ್ತಿಗಾಗಿ ಹೊರಡುತ್ತಾನೆ. ಮದುವಣಗಿತ್ತಿಯು ಆತನನ್ನು ಸ್ವೀಕರಿಸಲು ಮತ್ತು ಅವರ ಭವಿಷ್ಯದ ಮನೆಗೆ ಹೋಗಲು ಮತ್ತು ಆತನು ಒದಗಿಸುವ ಔತಣಕ್ಕಾಗಿ ತಮ್ಮ ದೀಪಗಳು ಮತ್ತೆಲ್ಲ ಅಗತ್ಯ ಸಿದ್ಧತೆಗಳೊಡನೆ ಸಿದ್ಧವಾಗಿರುವ ತನ್ನ ಕನ್ಯಾ ಸಂಗಾತಿಗಳೊಡನೆ ಕಾಯುತ್ತಿರುತ್ತಾಳೆ. ಸಾಮ್ಯದಲ್ಲಿ ಮದಲಗಿತ್ತಿಯ ಬಗ್ಗೆ ಏನನ್ನೂ ಹೇಳಿರುವುದಿಲ್ಲ. ಆದರೆ ಮದಲಿಂಗನು ಬರುವ ಆತನ ಸಂಗಡ ಸಿದ್ಧಪಡಿಸಿರುವ ಸಂತೋಷಕೂಟಕ್ಕೆ ಹೋಗುವ ಎಲ್ಲ ಬುದ್ಧಿವಂತ ಕನ್ಯೆಯರ ಬಗ್ಗೆ ಹೇಳಲ್ಪಟ್ಟಿದೆ. ಇವೆರಡೂ ಸರಿಯಾಗಿವೆ ಮತ್ತು ಅಗತ್ಯವೂ ಆಗಿದೆ. ಯಾಕೆಂದರೆ ಕರ್ತನ ಮದುವಣಗಿತ್ತಿಯು ಹಲವಾರು ಸದಸ್ಯರು ಅಥವಾ ವ್ಯಕ್ತಿಗಳಿಂದ ರಚಿಸಲ್ಪಟ್ಟಿದೆ ಎಂಬುದು ಬುದ್ಧಿವಂತ ಕನ್ಯೆಯರ ಮೂಲಕ ಅತ್ಯಂತ ಸುಂದರವಾಗಿ ಪ್ರತಿನಿಧಿಸಲ್ಪಟ್ಟಿದೆ. ನಂತರದಲ್ಲಿ ಆ ದೀಪ ಮತ್ತು ಅನುಭವವನ್ನು ಹೊಂದಿಕೊಳ್ಳುವ ಬುದ್ಧಿಹೀನ ಕನ್ಯೆಯರು ಬುದ್ಧಿವಂತ ನಂಬಿಗಸ್ತ ಕನ್ಯಾವರ್ಗಕ್ಕೆ ಉನ್ನತಕ್ಕೇರುವುದರಲ್ಲಿ ಸೋತು ಹೋಗುವರು. ಈ ಬುದ್ಧಿಹೀನ ಕನ್ಯೆಯರು ಸಂಶಯಾಶೀತವಾಗಿ ಕೀರ್ತನೆ 45:14-15 ಹೇಳಿರುವಂತೆ ಬೂಟೆದಾರಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಬರುವ ಅರಸುಕುಮಾರಿಯರ ಸಖಿಯರಾದ ಕನ್ಯೆಯರ ಪರಿವಾರ ವರ್ಗಕ್ಕೆ ಸೇರಿದವರು. ಅವರೂ ಸಹ ಸೂಕ್ತ ಕಾಲದಲ್ಲಿ ಅರಸನ ಕೃಪೆ ಹೊಂದುವರು. ಆದರೆ ಎಷ್ಟು ಉನ್ನತವಾದದ್ದಲ್ಲ ಎಂಬುವಂಥದ್ದೇ.